ನಮ್ಮಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಆಗ್ತಾ ಇದೆ ಅದರಲ್ಲಿ ಫುಟ್ಪಾತ್ಗಳಲ್ಲಿ ಒಂದಷ್ಟು ಪೋಲ್ಸ್ ಹಾಕಿದ್ದಾರೆ ಅದನ್ನ ಕದಿಯುವಂತ ಕದೀಮರು ಕೂಡ ಇದ್ದಾರಂತೆ ನಮ್ಮಲ್ಲಿ ಇನ್ನು ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಪೋಲ್ಸ್ ಕಳ್ಳರ ಹಾವಳಿ ಫುಟ್ಪಾತ್ನಲ್ಲಿ ಅಳವಡಿಸಿದಂಥ ಅಳವಡಿಸಿದಂತ ಪೋಲ್ಸ್ ಗಳನ್ನ ಕಳ್ಳತನ ಮಾಡ್ತಾ ಇದೆ ಇದು ಕಬ್ಬಿಣ ಹಾಗೂ ಸಿಮೆಂಟಿಂದ ತಯಾರಾದಂಥ ಪೋಲ್ಸ್ಗಳಿವು ನಗರದ ಇವು ನಗರದ ಕೆಆರ್ ರೋಡ್ ಹದಿನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ನಮ್ಮಲ್ಲಿ ಎಂತೆಂತ ಕಳ್ಳರಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಮಾಡ್ತಾ ಇದ್ದಾರೆ ನಮ್ಮ ನಗರ ಚೆನ್ನಾಗಿರ್ಲಿ ಚೆನ್ನಾಗಿ ಕಾಣಿಸ್ಲಿ ಆ ಪೋಲ್ಸ್ ಗಳನ್ನ ಹಾಕಿದಾಗ ಒಂಥರ ಸೌಂದರ್ಯ ಅದನ್ನ ಅದೇ ಒಂಥರ ಖುಷಿ ಚೆನ್ನಾಗಿರುತ್ತೆ ಕಾಂಕ್ರೀಟ್ ರೋಡ್ಗಳು ಅಕ್ಕಪಕ್ಕದಲ್ಲಿ ಪೋಲ್ಸ್ಗಳು ನೋಡಿ ಅದನ್ನೂ ಕದೀತಾರೆ ಅಂತ ಹೇಳಿದ್ರೆ ಎಂಥ ಕದೀವು ನಮ್ಮ ಮಕ್ಕಳಿದ್ದಾರೆ ನಮ್ಮಲ್ಲಿ ಅಂತ ಅದಕ್ಕೂ ಕಣ್ಣು ಅದನ್ನು ಕಬ್ಬಿಣ ಆದರೂ ಒಳಗಡೆ ಸಿಮೆಂಟ್ ಎಲ್ಲ ಹಾಕಿರ್ತಾರೆ ನೋಡಿ ಅದನ್ನು ಹೇಗೆ ಎಪ್ಸಿ ತೊಗೊಂಡು ಹೋಗಿದ್ದಾರೆ ಆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲೇ ಗೊತ್ತಾಗುತ್ತೆ ಅಂಥವ್ನು ಕೂಡ ತೆಗೆಯೋಂಗ ಇವರು ಹೇಗೆ ಹಾಕ್ತಾರಪ್ಪ ಗೊತ್ತಿಲ್ಲ ಆ ಕಬ್ಬಿಣ ಹಾಗೂ ಸಿಮೆಂಟಿನಿಂದ ತಯಾರಿಸಲಾಗಿರುವಂಥ ಪೋಲ್ಸ್ಗಳು ನಗರದ ಕೆ ಆರ್ ರೋಡ್ ಹದಿನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿದೆ ಇನ್ನು ರಾತ್ರಿ ವೇಳೆ ಆಟೋದಲ್ಲಿ ಬಂದು ಮೂವರು ಈ ಕೃತ್ಯವನ್ನು ಮಾಡಿದ್ದಾರೆ ಇನ್ನು ಆಟೋದಲ್ಲಿ ಬಂದಿದ್ದಂಥ ಮೂವರಿಂದ ಪೋಲ್ಸ್ ಕಳ್ಳತನ ಆಗಿದೆ ಬೈಕ್ ಸವಾರರು ಫುಟ್ಪಾತ್ ಮೇಲೆ ಓಡಾಡಬಾರದು ಅಂಥೇಳಿ ಆ ಪೋಲ್ಸ್ಗಳನ್ನು ಅಳವಡಿಕೆ ಮಾಡಿರ್ತಾರೆ ಇನ್ನು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನ ಅಡಿಯಲ್ಲಿ ನಿರ್ಮಾಣವಾಗಿರುವಂಥ ರಸ್ತೆಯಲ್ಲಿ ಕಳವಾಗಿದೆ ಕದೀಮರ ಕೃತ್ಯ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಅದೇ ರಸ್ತೆಯಲ್ಲಿ ಎರಡು ಮೂರು ಕಡೆ ಪೋಲ್ಸ್ ಕಳ್ಳತನ ಆಗಿದೆ ಇನ್ನು ಕಳ್ಳರು ಕಬ್ಬಿಣ ಇರೋದರಿಂದಾಗಿ ಅದನ್ನು ಮಾರಿ ದುಡ್ಡು ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಯಾರೋ ಗುಜರೆಯೋ ಇರಬೇಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಸವರಾಜ್ ಹೆಚ್ಚಿನ ಹೋಗ್ತಾರೆ ಬಸವರಾಜ್ ಈ ಕಳ್ಳರು ಏನನ್ನೆಲ್ಲ ಬಿಡ್ತಾರೆ ಗೊತ್ತಾಗ್ತಾ ಇಲ್ಲ ಮನೆಗಳನ್ನ ಮಾಡ್ತಾರೆ ಅಲ್ಲೊಂದಷ್ಟು ಸರ ಇನ್ನೊಂದು ಮತ್ತೊಂದೆಲ್ಲ ಕದೀತಾರೆ ಗೊತ್ತಿರುವಂಥ ಸಂಗತಿ ಆದ್ರೆ ರೋಡ್ ರೋಡ್ ಅಲ್ಲಿ ಪೋಲ್ಸ್ಗಳು ಅದರಿಂದ ಏನು ಸಿಗ್ತವೆ ಇವಕ್ಕೆ ವಾಸು ಏನಂದ್ರೆ ಇಷ್ಟು ದಿವಸ ಬೆಂಗಳೂರಿನಲ್ಲಿ ಚಿನ್ನಾಭರಣ ಕಳ್ತನ ಆಗ್ತಾ ಇತ್ತು ಅದಲ್ಲದೆ ಹಣ ಕಳ್ತನ ಆಗ್ತಾ ಇತ್ತು ಮನೆ ದೊರಡೆ ಆಗ್ತಾ ಇತ್ತು ಆದ್ರೆ ಇವತ್ತು ರಸ್ತೆಯಲ್ಲಿರುವಂಥ ಒಂದು ಕೆಬ್ಬಿಣದ ಪೋಲ್ ಕೂಡ ಕಳ್ಳರು ಕಳ್ತನ ಮಾಡೋಕ್ಕೆ ಹಿಡಿದಿದ್ದಾರೆ ಅಂದರೆ ಏನು ಸರಿಸುಮಾರು ರಾತ್ರಿ ನಾಲ್ಕು ಗಂಟೆಗೆ ಅಂದರೆ ಆ ಏರಿಯಾದೊಳಗೆ ಜನಗಳು ಓಡಾಡೋ ಓಡಾಡುವಂಥ ರಸ್ತೆಯಲ್ಲಿ ಏನು ಕಂಬಿಗಳನ್ನು ಹಾಕಿರ್ತಾರೆ ಅಂದರೆ ಫುಟ್ಪಾತ್ ಮೇಲೆ ಯಾವ ಬೈಕ್ ಸವಾರರು ಬೈಕ್ ಸವಾರನ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಪೋಲನ್ನು ಅಲ್ಲಿ ನೆಟ್ಟಿರ್ತಾರೆ ಆ ಆ ಪೋಲ್ಗಳನ್ನು ಏನು ಕಳ್ಳರು ಇವತ್ತು ಕಳ್ತನ ಮಾಡೋಕ್ಕೆ ಮುಂದಾಗಿರುವಂಥದ್ದು ಅಂದರೆ ಬೆಂಗಳೂರಿನ ಕೆ ಆರ್ ನಗರದ ಹದಿನಾಲ್ಕನೇ ಅಡ್ಡ ರಸ್ತೆನಿದೆ ಅಲ್ಲಿ ಸುಮಾರು ಈಗ ಮೂರು ಕಡೆ ಅಂದ್ರೆ ಇದೇ ರೀತಿಯಾದಂತಹ ಘಟನೆಗಳನ್ನು ಕೂಡ ಮಾಡಿರುವಂತದ್ದು ಈಗಾಗಲೇ ಕೂಡ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಾಗಿದೆ ಈ ದಾಖಲವನ್ನು ಈಗ ದಾಖಲಿಸಿಕೊಂಡು ಇದೀಗ ಸಿ ಸಿ ಟಿವಿಯನ್ನು ಪರಿಶೀಲನೆ ಮಾಡಿ ಆ ಕಳ್ಳರು ಎಲ್ಲೆಲ್ಲಿ ಕಳ್ತನ ಮಾಡ್ತಾ ಇದ್ರು ಮತ್ತು ಯಾವ ಆಟೋದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಕೃತ್ಯಕ್ಕೆ ಬಳಸ್ತಾ ಇರುವಂತಹದ್ದು ಆಟೋವನ್ನು ಬಳಸ್ತಾ ಇದ್ರು ಅಂತೆ ಆ ಆಟೋದ ನಂಬರ್ ಆಗಿರ್ಬೋದು ಆಟೋ ಯಾರ ಹೆಸರು ಮೇಲೆ ಇತ್ತು ಮತ್ತು ಆ ಕದೀಮರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಈಗಾಗಲೇ ಬನಶಂಕರಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಅಂತದ್ದು ವಾಸು ಬಟ್ ಬಸವರಾಜ್ ಅಲ್ಲಿ ನೋಡ್ತಾ ಇದೀವಿ ನೋಡಿ ಮೂರು ಜನ ಎಷ್ಟು ಸಲೀಸಾಗಿ ಆ ಪೋಲ್ಸ್ ಗಳನ್ನ ತೆಗಿತಾರೆ ಅಂತ ಅಂತ ಕಾಮಗಾರಿ ಕೂಡ ಆಗುತ್ತಾ ಪೋಲ್ಸ್ ನ ಕೈಯಲ್ಲೇ ತೆಗೆದು ತಗೊಂಡೋಗಂಗೆ ವಾಸು ಬಿ ಬಿ ಎಂ ಪಿ ಕಾಮಗಾರಿ ಅಂದರೆ ಈಗ ಗೊತ್ತಿರುವಂಥ ವಿಚಾರಣೆ ಬಿ ಬಿ ಎಂ ಕಾಮಗಾರಿ ಇದೇ ಇದೇ ಮೊದಲ ಬೇರೆ ಕ ಕಳಪೆ ಕಾಮಗಾರಿ ಅಂತಲ್ಲ ಬಿ ಬಿ ಎಂ ಪಿ ಕೆಲಸನೇ ಒಂದು ರೀತಿಯಾಗಿ ಕಳಪೆ ಕಾಮಗಾರಿ ರೀತಿಯಾಗಿ ಮಾಡಿರ್ತಾರೆ ಅಂದರೆ ಅವು ಅವರು ಏಕಾಏಕಿ ಯಾವುದೇ ಮೆಟೀರಿಯಲ್ನ ತೊಗೊಂಬಂದು ಅವರು ಡೆಮಾಲಿಷನ್ ಮಾಡಿ ಆ ಕಂಬಿಗಳನ್ನು ಎತ್ಕೊಂಡೋಗಲ್ಲ ಪೋಲ್ಸನ್ನು ಎತ್ಕೊಂಡೋಗಲ್ಲ ಇವರು ಬರೇ ಮೂರು ಜನ ಕೈಯಿಂದ ಆ ಪೋಲ್ಸನ್ನು ಎತ್ತುವಂಥವನ್ನು ಕೆಲಸವನ್ನು ಮಾಡ್ತಾರೆ ಅಂದರೆ ಆ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಏನು ಬಂಡೆಗಳನ್ನು ಹಾಕಿರ್ತಾರೆ ಆ ಬಂಡೆಗಳನ್ನು ಕಿತ್ತಿ ಈ ಟೋಲ್ ಪೋಲ್ಸನ್ನು ಎತ್ಕೊಂಡು ಆ ಕಳ್ಳರು ಅಂದರೆ ಈಗಾಗಲೇ ಕೂಡ ಸಿ ಸಿ ಟಿವಿಯನ್ನು ಆಧರಿಸಿದ್ದಾರೆ ಸಿ ಟಿ ವಿ ಆಧರಿಸಿ ಸುಮಾರು ಕಂಬಿಗಳನ್ನು ಆಟೋದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಆ ಇದನ್ನು ಬೆನ್ನತ್ತಿ ಬೆನ್ನತ್ತಿ ಪೊಲೀಸರು ಈಗಾಗಲೇ ಆರೋಪಿಗಳಿಗೂ ಕೂಡ ಬಲೆ ಬೀಸ್ತಾ ಇರುವಂಥದ್ದು ವಾಸು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಸವರಾಜು ನೋಡಿ ಪೊಲೀಸರು ಕಲ್ರನ್ನು ಹಿಡಿಯೋದಲ್ಲ ಈ ಕಳ್ಳರನ್ನು ಫಸ್ಟ್ ಹಿಡೀಬೇಡಿ ಯಾರು ಕಾಮಗಾರಿ ಮಾಡಿದಾರಲ್ಲ ಅವರು ಫಸ್ಟ್ ಓದಿರಿ ಅಲ್ಲ ರೀ ಪೋಲ್ಸ್ ಅಳವಡಿಕೆ ಮಾಡ್ತೀರಿ ಅದಕ್ಕೊಂದು ಸ್ವಲ್ಪ ಕಾಂಕ್ರೀಟ್ ಹಾಕೋದು ಏನೂ ಇಲ್ವಾ ಹಾಗೆ ನಿಲ್ಸ್ಬಿಡೋದ ನೋಡಿ ಅದಕ್ಕೆ ಇಂಟರ್ಲಾಕ್ಗಳನ್ನು ಹಾಕಿದ್ದಾರೆ ಅದು ಹೇಗೆ ಹಾಕ್ತೀರಿ ಹಾಗಾದರೆ ಕೈಯಲ್ಲಿ ಅವ್ನು ನೋಡಿ ಎಷ್ಟು ಈಸಿಯಾಗಿ ತೊಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಫಸ್ಟು ಕಳ್ಳರನ್ನು ಹಿಡಿಯೋದಲ್ಲ ಕಳ್ಳರು ಬರ್ಗೆಟ್ಟಿಲ್ಲ ಈ ನಮ್ಮ ಕಾಮಗಾರಿ ಮಾಡ್ತಾರಲ್ಲ ಇವರು ಬರ್ಗೆಟ್ಟಿದ್ದಾರೆ ಅಂಥ ಕೆಲಸ ಯಾವನಾದರೂ ಮಾಡ್ತಾರೆ ನೋಡಿ ಇಲ್ಲಿ ನಿಮ್ಮ ಮನೆ ಆಗಿದ್ದರೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದರೆ ನೀವು ಇನ್ನು ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೊಟ್ಟು ಇನ್ನು ಏನು ರೀ ಮಾಡೋಕ್ಕಾಗತ್ತೆ ಅವರು ಬೊಬ್ಬ ಮಾಡಬೇಕಲ್ಲ ಕೆಲಸ ಅವನಿಗೂ ಲಾಭ ಆಗಬೇಕಲ್ಲ ಕಾಂಟ್ರಾಕ್ಟ್ರು ಇನ್ನೇನಕ್ಕೆ ಏನಕ್ಕೆ ಮಾಡ್ತಾನೆ ಕೆಲಸ ಅಷ್ಟು ಜನರನ್ನ ಇಟ್ಕೊಂಡು ಇವ್ರಿಗೊಂದು ಫೋರ್ಟಿ ಪರ್ಸೆಂಟ್ ತಿನ್ಸಿ ನೆಕ್ಕಿ ಅವರೊಂದು ಕೊನೆಗೆ ಒಂದು ಎರಡು ಮೂರು ಲಕ್ಷನಾದರೂ ಹೊಡೆಯೋದು ಬೇಡವಾ ಮಿನಿಮಮ್ಮು ಅಷ್ಟೆಲ್ಲ ಹೊಡೆದಾಗ ಇಂಥ ಕಾಮಗಾರಿನೇ ಆಗೋದು ನೋಡಿ ಅವನು ಎಷ್ಟು ಈಸಿಯಾಗಿ ಒಂದು ಕಬ್ಬಿಣದ ಪೋಲನ್ನು ಎತ್ತಿ ತಗೊಂಡು ಹೋಗ್ತಾನೆ ಅಂತ ನೋಡ್ತಾ